ಹಲೋ ಡ್ಯಾಡಿ. ಏನಪ್ಪ ಅಖಿಲ್, ಮೀಟಿಂಗ್ಗೆ ರೆಡಿ ಆಗ್ತಿದ್ಯಾ? ನೀವ್ ಅಂದ್ಕೊಂಡ ಹಾಗೆ ಆ ಸಿದ್ದಪ್ಪ ಮಸಾಲಾ ಕಂಪನಿ ನಮ್ ಏವನ್ ಮಸಾಲಾ ಕಂಪನಿಗೆ ಸಿಗೋ ಹಾಗೆ ಮಾಡ್ತೀನಿ ಡ್ಯಾಡಿ. ನಿಮ್ ಆಸೆ ಖಂಡಿತ ತೀರಿಸ್ತೀನಿ. ಥ್ಯಾಂಕ್ ಯು ಅಖಿಲ್, ಥ್ಯಾಂಕ್ ಯು ವೆರಿ ಮಚ್. ನೀವ್ ಹೋಗಿದ ಕೆಲಸ ಏನಾಯ್ತು ಡ್ಯಾಡಿ? ರೈತರ ಜೊತೆ ಮಾತಾಡೋದಕ್ಕೆ ಜಮೀನ್ ಹತ್ರ ಬಂದಿದ್ದೀನಪ್ಪ. ಅವ್ರ ಹತ್ರ ಮಾತಾಡಿ ಪ್ರಾಬ್ಲಮ್ ಸಾಲ್ವ್ ಆದ್ಮೇಲೆ ನಾನು ಬೆಂಗಳೂರಿಗೆ ಹೊರಡ್ತೀನಿ. ಸರಿ ಡ್ಯಾಡಿ. ಹಾ, ನಿಮ್ಮ ಅಮ್ಮ ಏನ್ ಮಾಡ್ತಿದ್ದಾಳಪ್ಪ? ಒನ್ ಮಿನಿಟ್ ಡ್ಯಾಡಿ. ಇದೆ ಮೇಡಮ್. ಒಂದ್ ನಿಮಿಷ ಮೇಡಮ್, ತತ್ತೀನಿ. ಬೇಗ ತಗೊಂಡ್ ಬಾ. ತಗೊಳ್ಳಿ ಮೇಡಮ್. ನೀನೇ ಡೋರ್ ಓಪನ್ ಮಾಡು. ಮೇಡಮ್ ನಂಗೆ ಭಯ ಆಗ್ತಿದೆ ಮೇಡಮ್, ಯಾರು ನೋಡಿದ್ರೆ ನನ್ನ ಕೆಲಸ ಹೋಗುತ್ತೆ ಮೇಡಮ್. ಏನಾಗಲ್ಲ ತಿಕ್ಕಿ. ಬೇಡ ಮೇಡಮ್, ನಂಗೆ ಭಯ ಆಗ್ತಿದೆ. ಹಾಗಾದ್ರೆ ಒಂದು ಕೆಲಸ ಮಾಡು, ಡೋರ್ ಓಪನ್ ಮಾಡಿ ನೀನು ಹೋಗು, ಉಳಿದಿದ್ದೆಲ್ಲ ನಾನು ನೋಡ್ಕೋತೀನಿ. ಬೇಗ ಮಾಡ್ತೀನಿ ಮೇಡಮ್. ಬೇಗ ತಿಕ್ಕಿ. ಮೋಸ್ಟ್ಲಿ ರೆಸ್ಟೋರೆಂಟಿಗೆ ಹೋಗಿರಬೇಕು ಡ್ಯಾಡಿ. ಅಮ್ಮ, ಈಗ ನನ್ನನ್ನು ನೋಡಿದ್ರೆ ಕೆಲಸ ಎಲ್ಲ ಕೆಡತ್ತೆ. ಇದನ್ನ ಎಲ್ಲಾದರೂ ಮುಚ್ಚಿಡ್ಬೇಕು. ಬರ್ತಿದ್ದ ಹಾಗೆ ಫೋನ್ ಮಾಡಿಸ್ತೀನಿ. ಓಕೆ ಡ್ಯಾಡಿ, ಬಾಯ್. ಏನಿದು, ನಾನು ರೂಮಿಂದ ಹೊರಗಡೆ ಬರೋದನ್ನ ನೋಡ್ಬಿಟ್ನೋ ಏನು ಕರ್ಮ. ಏನಕ್ಕಿಲ್ಲ ಅವರೇ, ಹಾಗೆ ನೋಡ್ತಿದ್ದೀರಾ? ನೀವೇನಿಲ್ಲಿ? ಅದು ನೀವು ನನ್ನ ರೂಮ್ ಹತ್ರ ಯಾಕೆ ಬಂದಿದ್ದೀರಿ? ನನ್ನ ಹತ್ರ ಏನಾದರೂ ಕೆಲಸ ಆಯ್ತಾ? ಅಖಿಲ್, ಅದು ಅದೇ ಆಂಟಿ ಅವರೆಲ್ಲ ಬ್ರೇಕ್ಫಾಸ್ಟ್ಗೆ ರೆಸ್ಟೋರೆಂಟ್ಗೆ ಬರ್ತಾರೇನೋ ಅಂತ ಕೇಳೋದಕ್ಕೆ ಬಂದಿದ್ದೆ. ಇಲ್ಲಿ ಬಂದು ನೋಡಿದ್ರೆ ರೂಮ್ ಲಾಕ್ ಆಗಿತ್ತು. ನಾವು ಆಲ್ರೆಡಿ ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ಬರ್ತಿದ್ದೀವಿ ಶ್ರುತಿ. ಓ ಹೌದಾ, ಆಗೋಯ್ತಾ? ಹಾಗಾದರೆ ಓಕೆ ಆಂಟಿ, ನಾನು ಹೋಗ್ತೀನಿ, ಬ್ರೇಕ್ಫಾಸ್ಟ್ ಮಾಡ್ಕೊಂಡು ಬರ್ತೀನಿ. ಹಾಂ. ಓ
ಮಮ್ಮಿ ಡ್ಯಾಡಿ ಫೋನ್ ಮಾಡಿದ್ರು ಮಾತಾಡ್ತೀರಾ? ನಾನೇ ಆಮೇಲೆ ಮಾತಾಡ್ತೀನಿ ಕಂದ, ನಿಂಗೆ ಲೇಟ್ ಆಗುತ್ತಲ್ವಾ, ನೀನ್ ಹೊರಡು. ಸರಿ ಮಮ್ಮಿ. ಹ್ಮ್ ಹೋಗ್ಬರ್ತೀನಿ ಮಮ್ಮಿ. ಒಂದ್ ನಿಮಿಷ ಇರಿ. ಇದು ಕೃಷ್ಣನ್ ಪ್ರಸಾದ, ತಗೊಳ್ಳಿ. ಕೃಷ್ಣ ನಿಮ್ ಜೊತೆಲಿರ್ತಾನೆ. ಬರ್ತೀನಿ ಮಮ್ಮಿ. ಯಾವ ದೇವರಾದರೂ ಅಮ್ಮ ಆದ್ಮೇಲೆ ಅತ್ತೆಯವ್ರ ಆಶೀರ್ವಾದ ತಗೊಳ್ಳಿ, ಎಲ್ಲ ಒಳ್ಳೇದಾಗತ್ತೆ. ಸರಿ ಶ್ಯಾಮ, ಆಶೀರ್ವಾದ ಮಾಡಿ ಮಮ್ಮಿ. ನಿನ್ನ ಆಸೆಗಳೆಲ್ಲ ಈಡೇರ್ಲಪ್ಪ. ಆಲ್ ದಿ ಬೆಸ್ಟ್ ಕಂದ. ಥ್ಯಾಂಕ್ ಯು ಮಮ್ಮಿ. ಅದೇ ನೀವು ಮುಂದೆ ಬನ್ನಿ. ಹೋಗೋಣ. ಸರಿ ಅತ್ತೆ. ಹಲೋ ಐಶು, ಹೇಳು ಶ್ರುತಿ. ನಿನ್ ಪ್ಲಾನ್ ಸಕ್ಸಸ್ ಆದಂಗೆ ಅನ್ಕೋ. ನಾನು ಲ್ಯಾಪ್ಟಾಪ್ನ ಬದಲಾಯಿಸಿದ್ದೀನಿ. ನಾನಿಟ್ಟಿರೋ ಲ್ಯಾಪ್ಟಾಪ್ ತಗೊಂಡು ನಿನ್ ಮೈದುನ ಮೀಟಿಂಗ್ಗೆ ಹೋಗಿದ್ದಾನೆ. ಗುಡ್ ಶ್ರುತಿ, ವೆರಿ ಗುಡ್. ನೀನ್ ಲ್ಯಾಪ್ಟಾಪ್ ಚೇಂಜ್ ಮಾಡಿದ್ರಿಂದ ಗ್ಯಾರಂಟಿಯಾಗಿ ಸಿದ್ದಪ್ಪ ಮಸಾಲೆ ಕಂಪನಿ ಆಕಿಲ್ ಕೈ ತಪ್ಪು ಹೋಗುತ್ತೆ. ಸಿದ್ದಪ್ಪ ಮಸಾಲ ಕಂಪನಿನ ತಗೋಬೇಕು ಅಂತ ತುಂಬಾ ಉತ್ಸಾಹದಿಂದ ಬಂದಿರೋ ಹಾಗಿದೆ. ನೀನ್ ತಗೋಬಾರ್ದು ಅಂತ ತುಂಬಾ ನಿರಾಸೆಯಲ್ಲಿ ಬಂದಿದ್ಯಾ? ನೋ, ನಾನು ಉತ್ಸಾಹದಿಂದನೇ ಬಂದಿದ್ದೀನಿ, ತುಂಬಾ ಉತ್ಸಾಹದಿಂದನೇ ಬಂದಿದ್ದೀನಿ. ಹಾಗಾದ್ರೆ ಹೋಗೋ ಹೊತ್ತಿಗೆ ತುಂಬಾ ನಿರಾಸೆನಲ್ಲೇ ಹೋಗ್ತೀಯ. ಯಾಕೆ ಅಂದ್ರೆ ಆ ಸಿದ್ದಪ್ಪ ಮಸಾಲ ಕಂಪನಿನ ನಮ್ ಎ1 ಮಸಾಲ ಕಂಪನಿ ಸ್ವಂತ ಮಾಡ್ಕೊಳ್ಳುತ್ತೆ. ಅದಕ್ಕೆ ಅಷ್ಟು ಕಾನ್ಫಿಡೆನ್ಸಾ? Born confidence. No, that is over confidence. Yes, over confidence. Aa over confidence alli over nindu, confidence nandu. Really? Very good. All the best. Thank you. ಎಕ್ಸ್ಕ್ಯೂಸ್ ಮಿ ಸರ್. ಯಾ ಎಸ್, ಸೆಲ್ ಫೋನ್ಸ್ ಅಲೋ ಇಲ್ಲ ಸರ್. ಓಕೆ ಓಕೆ, ದೆನ್ ಐ ವಿಲ್ ಕಾಲ್ ಯು ಲೇಟರ್. ಬಾಯ್. ಮೊಬೈಲ್ ಇಲ್ಲೇ ಇರುತ್ತೆ ಸರ್. ಓಕೆ ಸರ್, ಡನ್.
ಇಲ್ಲಿ ನೋಡಪ್ಪ ತಮ್ಮ. ಹಾ ಹೇಳಿ. ಒಳಗಡೆ ಹೋಗಿ ನಾ ಹೇಳ್ದಾಗ ಮಾಡು, ಓಕೆನಾ? ಅಖಿಲ್ ಅಂತ ಒಬ್ರು ಇರ್ತಾರೆ, ಅವ್ರ ಹತ್ರ ಹೋಗಿ ನಿಮ್ಮನ್ನ ನೋಡಕ್ ಯಾರೋ ಬಂದಿದ್ದಾರೆ ಅಂತ ಹೇಳಿ ಕರ್ಕೊಂಬ. ಆಯ್ತು ಸರ್. ಹಾ ಹೋಗು. ಸರ್, ಅಖಿಲ್ ಅಂದ್ರೆ ನೀವೇನಾ? ಎಸ್. ನಿಮ್ ನೋಡಕ್ ಯಾರೋ ಬಂದಿದ್ದೀರ ಸರ್? ನನಗೋಸ್ಕರನ? ಯಾರು ಗೊತ್ತಿಲ್ಲ ಸರ್. ನಿಮ್ ಜೊತೆ ಅರ್ಜೆಂಟ್ ಮಾತಾಡ್ಬೇಕಂತ ಬರಕ್ ಹೇಳ್ತಾ ಇದಾರೆ. ನನಗೋಸ್ಕರ ಯಾರೋ ಬಂದಿದಾರ? ಅದು ಈ ಟೈಮಲ್ಲಿ ಯಾರು ಬಂದಿರ್ಬೋದು? ಸರಿ, ಒಂದ್ಸಲಿ ನೋಡ್ಕೊಂಬರೋಣ. ಸರಿ ಬನ್ನಿ. ಯಾರೋ ಬಂದಿದ್ದಾರೆ ಅಂದ್ರಿ? ಅಲ್ಲಿ ನೋಡಿ ಸರ್, ಆ ರೂಮಲ್ಲಿ ಇದ್ದಾರೆ, ಅಲ್ಲೇ ಆಪೋಸಿಟ್ ಇಲ್ಲಿ ಸರ್. ಹಲೋ, ಎಕ್ಸ್ಕ್ಯೂಸ್ ಮೀ, ಎನಿಬಡಿ ದೇರ್? ಹಲೋ, ಎಕ್ಸ್ಕ್ಯೂಸ್ ಮೀ. ಏಯ್ ಮೈ ಗಾಡ್. ಏಯ್ ಏಯ್, ಹಲೋ, ಡೋರ್ ಓಪನ್ ಮಾಡಿ. ಹಲೋ, ಯಾರದು? ಹಲೋ, ಯಾರದು? ಕಮ್ ಆನ್, ಡೋರ್ ಓಪನ್ ಮಾಡಿ. ಯಾರು ಲಾಕ್ ಮಾಡಿದ್ದು? ಯಾರು? ಡೋರ್ ಓಪನ್ ಮಾಡಿ. ಓ ಮೈ ಗಾಡ್, ಯಾರು ನನ್ನ ಹೀಗೆ ಲಾಕ್ ಮಾಡ್ತಾರೆ? ಸಿದ್ದಪ್ಪ ಮಸಾಲ ಕಂಪ್ನಿನ ತಗೋಬೇಕು ಅಂತ ತುಂಬಾ ಉತ್ಸಾಹದಿಂದ ಬಂದಿರೋ ಹಾಗಿದೆ. ಇದು ಖಂಡಿತವಾಗ್ಲೂ ಆ ಮಲ್ಲಿಕಾರ್ಜುನ್ ಕೆಲ್ಸಾನೆ. ಹಲೋ ಹಲೋ, ಎಕ್ಸ್ಕ್ಯೂಸ್ ಮೀ. ಎಲ್ಲರೂ ಬಂದಾಯ್ತು ಅನ್ಸುತ್ತೆ. ಅಲ್ಲಿ ಒಂದು ಸೀಟ್ ಖಾಲಿ ಇದೆಯಲ್ಲ ಸರ್. ಓ ಓಕೆ ಓಕೆ. ಮೀಟಿಂಗ್ ಪೂರ್ತಿಯಾಗೋ ತನಕ ಆ ಸೀಟ್ಗೆ ಯಾರೂ ಬರಲ್ಲ. ಸ್ವಲ್ಪ ಹೊತ್ತಲ್ಲಿ ಮೀಟಿಂಗ್ ಶುರು ಆಗೋಗುತ್ತೆ, ಈಗೇನು ಮಾಡಲಿ? ಅಯ್ಯೋ, ನನ್ನ ಜೇಬಲ್ಲಿ ಫೋನ್ ಬೇರೆ ಇಲ್ಲ. ಓ ಮೈ ಗಾಡ್, ಈಗೇನು ಮಾಡೋದು? ಶ್ಯಾಮಾ, ಶ್ಯಾಮಾ, ಏನತ್ತೆ? ನನ್ನ ಫೋನಲ್ಲಿ ಚಾರ್ಜ್ ಮುಗ್ದು ಹೋಯ್ತು, ನಿನ್ನ ಫೋನ್ ಕೊಡು. ಫೋನು ಏನು ಹುಡುಕ್ತಿದ್ಯಾ? ನನ್ನ ಫೋನು. ಎಲ್ಲಾದರೂ ಕಳ್ಕೊಂಡ್ಯಾ? ಇಲ್ಲ ಅತ್ತೆ, ಅದು ಹಾಂ ನೆನಪಾಯ್ತು, ಅವರು ಮಲೆ ಬಿಟ್ಟು ಬಂದೆ. ಹ್ಞೂ, ಹೋಗಿ ತಗೊಂಡು ಬಾ. ಸರಿ ಅತ್ತೆ. ಎಲ್ಲಿಟ್ಟೆ?
ಶ್ಯಾಮ, ಹೈದರಾಬಾದ್ ಹೇಗಿದೆ? ಚೆನ್ನಾಗಿದೆ ಅಕ್ಕ. ಐದು ನಿಮಿಷ ಬಿಟ್ಟು ನಿಮಗೆ ಫೋನ್ ಮಾಡ್ತೀನಿ. ಸರಿ ಶ್ಯಾಮ, ಇಡ್ತೀನಿ. ಆಯ್ತಕ್ಕ. ನಾಳೆ ಮೀಟಿಂಗಿಗೆ ಈ ಲ್ಯಾಪ್ಟಾಪ್ ಬೇಕೇ ಬೇಕು. ಇದನ್ನೇನಾದರೂ ಮರ್ತು ಹೋದೆ ಅನ್ಕೋ, ಆ ಏರಿಯಾದಿಂದ ಮತ್ತೆ ಇಷ್ಟು ದೂರ ಬಂದು ಇದನ್ನ ತಗೊಂಡು ಹೋಗ್ಬೇಕಾಗತ್ತೆ. ಅಯ್ಯೋ, ಇದು ಬೇಕೇ ಬೇಕು ಅಂತ ಹೇಳಿದ್ರಲ್ಲ, ಇದನ್ನ ಇಲ್ಲೇ ಮರ್ತು ಬಿಟ್ಟು ಹೋಗಿದಾರಲ್ಲ. ಅಲ್ಲಿ ಈಗಾಗ್ಲೇ ಮಾರಾಟ ಶುರು ಆಗಿರತ್ತೋ ಏನೋ. ಎಲ್ರಿಗೂ ನಮಸ್ಕಾರ. ನಮ್ಮ ಆಹ್ವಾನನ ಒಪ್ಕೊಂಡು ಸಿದ್ದಪ್ಪ ಮಸಾಲ ಕಂಪನಿನ ಕೊಂಡ್ಕೊಳ್ಳೋಕೆ ಬಂದಿರೋ ಪ್ರಮುಖರೆಲ್ರಿಗೂ ಸ್ವಾಗತ, ಸುಸ್ವಾಗತ. ನಮ್ಮ ಸೌತ್ ಇಂಡಿಯಾ ಮಸಾಲಾ ಅಸೋಸಿಯೇಷನ್ಸ್ ರೂಲ್ಸ್ ಎಷ್ಟು ಸ್ಟ್ರಿಕ್ಟ್ ಆಗಿರುತ್ತೋ ನಿಮ್ಮೆಲ್ರಿಗೂ ಗೊತ್ತು. ಪಂಕ್ಚುವಾಲಿಟಿಗೆ ಎಷ್ಟು ಬೆಲೆ ಕೊಡ್ತೀವಿ ಅನ್ನೋದು ನಿಮ್ಮೆಲ್ರಿಗೂ ಗೊತ್ತು. ಇನ್ನೇನು 5 ನಿಮಿಷದಲ್ಲಿ ನಮ್ಮ ಕಾರ್ಯಕ್ರಮ ಶುರುವಾಗುತ್ತೆ ಅಂತ ನಿಮ್ಮೆಲ್ರಿಗೂ ಗೊತ್ತು. ಅನೌನ್ಸ್ಮೆಂಟ್ ಮಾಡ್ತಾ ಇದ್ದಾರೆ. ಹಲೋ, ಹೆಲ್ಪ್! 5 ನಿಮಿಷದ ನಂತರ ಎಷ್ಟು ಇಂಪಾರ್ಟೆಂಟ್ ವ್ಯಕ್ತಿ ಆದರೂ ಕೂಡ ಅವರನ್ನ ಒಳಗೆ ಬಿಡಲ್ಲ ಅನ್ನೋ ವಿಷಯ ಕೂಡ ನಿಮ್ಮೆಲ್ರಿಗೂ ಗೊತ್ತು. ಇದೇನು, ಅವ್ರ ಫೋನ್ ಆಫ್ ಆಗಿದೆಯಲ್ಲ, ಈಗೇನ್ ಮಾಡ್ಲಿ? ಎಕ್ಸ್ಕ್ಯೂಸ್ ಮಿ ಸರ್, ಟೈಮ್ ಆಗ್ತಿದೆ ಅನ್ಸುತ್ತೆ, ಇನ್ನಾದ್ರೂ ಸ್ಟಾರ್ಟ್ ಮಾಡ್ಬೋದಾ? ಇನ್ನು 15 ಸೆಕೆಂಡ್ಸ್ ಟೈಮ್ ಇದೆ, ಅಷ್ಟರಲ್ಲಿ A1 ಮಸಾಲ ಕಂಪನಿಯವರು ಬರ್ತಾರೇನೋ ನೋಡೋಣ. ಓಕೆ, ನೋಡೋಣ. ಹೈದರಾಬಾದಲ್ಲೂ ನಮ್ಮ ಮಸಾಲ ಕಂಪನಿ ನಂಬರ್ 1 ಕಂಪನಿ ಆಗಬೇಕು ಅನ್ನೋ ನಮ್ಮ ತಂದೆ ಆಸೆ ನೆರವೇರಲಿಲ್ಲ.